ಸುಮಾರು 2 ವರ್ಷ ಆಗಿದೆ APSC ನೋಟಿಫಿಕೇಶನ್ ಎಕ್ಸಾಮ್ಸ್ ಆಗಿ 2 ವರ್ಷ ಆಗಿದೆ. APSC ಚೇರ್ಮೆನು ಅವರ ಸ್ವಯ ಅವ್ರಿಗೋಸ್ಕರ ಅಂದರೆ ಅವರ ಒಂದು ಕಾರ್ಯನ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸುಮಾರು 1500 ಜನದ್ದು ರಿಸಲ್ಟ್ ಬಿಡಬೇಕು, ರಿಸಲ್ಟ್ ಬಿಡ್ತಾ ಇಲ್ಲ, 2 ವರ್ಷ ಆಗಿದೆ. ಮತ್ತು ಸುಮಾರು 20 ಜಾಸ್ತಿ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ಗೆ ಅಪ್ರೂವಲ್ ಸಿಗ್ತಾ ಇಲ್ಲ. ಇವರಿಗೆ ಯಾವ ರೀತಿ ನೋಡಿ ಎಷ್ಟು ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ. ನಾನು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ರಿಸಲ್ಟ್ ನಾನು ಶಾಂತಿಯುತವಾಗಿ ಮಾಡ್ತೀನಿ ಸರ್, ಬಿಡಿ ಒಂದು ನಿಮಿಷ ಒಳಗಡೆ ಸರ್, ನಾ ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು ಇಲ್ಲ ಸರ್, ನಾನು ಹೇಳ್ತೀನಿ ಕೇಳ್ತಾ ಸರ್. ಸುಮಾರು 2 ವರ್ಷ ಆಗಿದೆ APSC ನೋಟಿಫಿಕೇಶನ್ ಎಕ್ಸಾಮ್ಸ್ ಆಗಿ 2 ವರ್ಷ ಆಗಿದೆ. APSC ಚೇರ್ಮೆನು ಅವರ ಸ್ವಯ ಅವ್ರಿಗೋಸ್ಕರ ಅಂದರೆ ಅವರ ಒಂದು ಕಾರ್ಯನ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸುಮಾರು 1500 ಜನದ್ದು ರಿಸಲ್ಟ್ ಬಿಡಬೇಕು, ರಿಸಲ್ಟ್ ಬಿಡ್ತಾ ಇಲ್ಲ, 2 ವರ್ಷ ಆಗಿದೆ. ಮತ್ತು ಸುಮಾರು 20 ಜಾಸ್ತಿ ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಷನ್ಗೆ ಅಪ್ರೂವಲ್ ಸಿಗ್ತಾ ಇಲ್ಲ. ಇವರಿಗೆ ಯಾವ ರೀತಿ ನೋಡಿ ಎಷ್ಟು ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇದೆ. ನಾನು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ರಿಸಲ್ಟ್ ಪ್ರೊಟೆಸ್ಟ್ ಅಲ್ಲ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ ಸರ್, ಬಿಡಿ ಒಂದು ನಿಮಿಷ ಒಳಗಡೆ ಸರ್, ನಾ ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು ಇಲ್ಲ ಸರ್, ನಾನು ಹೇಳ್ತೀನಿ ಕೇಳ್ತಾ ಸರ್. ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.